ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸ್ ಅನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಕ್ಲಾಸ್ ನಿಮಗೆ ಬರ್ತಕ್ಕಂಥ ಟಿ ಟಿ ಎಕ್ಸಾಮ್ ಗೆ ಮತ್ತು ಸಿ ಎಕ್ಸಾಮ್ ಗೆ ಹಾಗೂ ಜಿ ಪಿ ಎಸ್ ಟಿ ಆರ್ಗೆ ಬಹಳಷ್ಟು ಉಪಯುಕ್ತವಾಗ್ತಕ್ಕಂಥ ಒಂದು ವಿಚಾರಗಳನ್ನ ಒಳಗೊಂಡಿದೆ ಯಾಕಂದ್ರೆ ನಾನು ಒಂದು ಆಪ್ಷನ್ಸ್ ಅನ್ನ ಕೊಡೋದಿಲ್ಲ ಈಗ ಕ್ಲಾಸ್ ಅನ್ನ ತಿಳಿಸ್ತಾ ಇದ್ದೀನಿ ಲಾಸ್ಟ್ ಗೆ ನೀವೇ ಆಪ್ಷನ್ಸ್ ಅನ್ನ ತಗೊಂಡು ಮಾಡುವಂತ ಒಂದು ಮಾಡಬೇಕಾಗುತ್ತೆ ಯಾವ ತರ ಸ್ಟೆಪ್ಸ್ ಮತ್ತೆ ಹೇಗೆ ಲೆಕ್ಕಗಳನ್ನ ಬಿಡಿಸುವಂತದ್ದು ಮೆಥಡ್ ಅನ್ನ ನಾವು ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದೀವಿ ನೋಡೋಣ ಈಗಲೇ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋನ ಮೆನ್ಸುರೇಷನ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಫೈಂಡಿಂಗ್ ದ ಏರಿಯಾ ಆಫ್ ದ ಪ್ಲೇನರ್ ಆಬ್ಜೆಕ್ಟ್ ಅಂದ್ರೆ ಒಂದು ಅಲ್ಲಿ ಇರ್ತಕ್ಕಂತಹ ಒಂದು ಏರಿಯಾವನ್ನು ಕಂಡು ಪ್ಲೇನ್ ಪ್ಲೇನ್ ಗೆ ಅಥವಾ ವಾಲ್ಯೂಮ್ ಆಫ್ ದ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅದರಲ್ಲಿ ತ್ರೀ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ನಿಮಗೆ ಗೊತ್ತಿದೆ ಕ್ಯೂಬಾಯ್ಡ್ ಕ್ಯೂ ಸಿಲಿಂಡರ್ ಕೋನ್ ಮತ್ತು ಟ್ರಯಾಂಗ್ಯುಲರ್ ಪ್ರಿಸಮ್ ಈ ಒಂದು ಎಲ್ಲ ಒಂದು ಆಕೃತಿಗಳ ಒಂದು ಸಂಬಂಧಪಟ್ಟಂತೆ ಏರಿಯಾ ಮತ್ತು ವಾಲ್ಯೂಮ್ ಅದನ್ನು ನಾವು ಕಂಡುಹಿಡಿಯುವಂಥ ಒಂದು ಪ್ರಯತ್ನ ಮಾಡೋಣ ಅದರಲ್ಲಿ ಏರಿಯಾ ಅಂದಾಗ ನಿಮಗೆ ಗೊತ್ತಿರಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಇನ್ನೊಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಫಾರ್ಮುಲಾ ಗೊತ್ತಿರಲಿ ಟೂ ಇಂಟು ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಬಿ ಎಚ್ ಸ್ಕೊಯರ್ ಯೂನಿಟ್ಸ್ ಆಗುತ್ತೆ ಇದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಈ ಫಾರ್ಮುಲಾ ನಿಮಗೆ ಬರಬೇಕು ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಯಾಕೆ ಅಂದರೆ ಕ್ಯೂಬಾಯ್ಡ್ ಅನ್ನು ನೀವು ನೋಡಿದಾಗ ಎಲ್ ಎಚ್ ಅಂದರೆ ಲೆಂತ್ ಇಂಟು ಉದ್ದ ಇಂಟು ಅಗಲ ಅಂತ ನಾವೇನು ಮಾಡ್ತೀವಿ ಅದು ಎರಡು ಬಂದಿರ್ತದೆ ಹಾಗೆ ಎಲ್ ಬಿ ಇವು ಎರಡು ಇರ್ತವೆ ಬಿ ಎಚ್ ಎರಡು ಇರ್ತವೆ ಸೊ ಎರಡನ್ನ ಕಾಮನ್ ತೆಗೆದಿದ್ದೀನಿ ಟೂ ಇಂಟು ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಬಿ ಎಚ್ ಸ್ಕ್ವಯರ್ ಯೂನಿಟ್ಸ್ ಇದು ಟೋಟಲ್ ಸರ್ಪೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಅಂತ ಹೇಳಿ ಇನ್ನ ಲ್ಯಾಡ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಬಂದು ಇದರಲ್ಲಿ ಒಂದು ಇರೋದಿಲ್ಲ ಅಂದರೆ ನೀವು ಮನೆಯಲ್ಲಿರ್ತಕ್ಕಂಥ ಗೋಡೆಯನ್ನು ನಾನಿಲ್ಲಿ ನಿಮಗೆ ಚಿತ್ರ ಬರೋದು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕಲರ್ ನಿಮಗೆ ಇದು ಗೊತ್ತಾಗ್ತಿಲ್ಲ ಅಂದ್ರೆ ಡಿಫ್ರೆನ್ಸೇಷನ್ ರೆಡ್ ಕಲರ್ ತಗೊಂಡಿರ್ತೀನಿ ಸೊ ನೋಡ್ಬೋದು ನೀವು ಏನಪ್ಪಾ ಅಂತ ಹೇಳಿದ್ರೆ ಈ ತರ ಯಾವ ರೀತಿ ಲ್ಯಾಟ್ರಲ್ ಸರ್ಫಿಸ್ ಏರಿಯಾ ಅಂತ ಒಂದು ಮನೆ ಇದೆ ಅಂದಾಗ ಈ ರೀತಿಯಾದಂಥ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಗೋಡೆಗಳು ಮತ್ತೆ ಇಲ್ಲೊಂದು ಟಾಪ್ ಮತ್ತೆ ಫ್ಲೋರ್ ಎಲ್ಲ ಸೇರಿ ಆರ್ ಆಗುತ್ತಲ್ವಾ ಲ್ಯಾಟ್ರಲ್ ಅಂದಾಗ ಮೇಲೆ ಟಾಪ್ ಮತ್ತೆ ಬಾಟಮ್ ಅನ್ನ ಸೊ ಹಾಗಾಗಿ ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ ಇದು ನೆನ್ಪಿಟ್ಕೊಳ್ಳಿ ಇನ್ನು ಟಿ ಎಸ್ ಎ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಕೇಳಿದಾಗ ಆರು ಎಲ್ ಸ್ಕ್ವೇರ್ ಆಗುತ್ತೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಕೇಳಿದಾಗ ಫೋರ್ ಎಲ್ ಸ್ಕ್ವೇರ್ ಆಗುತ್ತೆ ಸೊ ಈ ಫಾರ್ಮುಲಾಗಳು ನಿಮಗೆ ಗೊತ್ತಿದ್ರೆ ಈಗ ನಾನು ಮಾಡ್ತಕ್ಕಂಥ ಲೆಕ್ಕಗಳು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಮೊದಲನೇ ಪ್ರಾಬ್ಲಮ್ ಅನ್ನು ನೋಡೋಣ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬೈಡ್ ವಿತ್ ಎಲ್ ಇಸ್ ಈಕ್ಲ್ ಟು ಫೋರ್ ಮೀಟರ್ ಬಿ ಇಸ್ ಈಕ್ವಲ್ ಟು ತ್ರೀ ಮೀರ್ ಹೆಚ್ ಇಸ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತ ಇದೆ ಸೊ ಕೊಟ್ಟಿರ್ತಕ್ಕಂಥ ಬಿ ಇಸ್ ಈಕಲ್ ಟು ತ್ರೀ ಮೀಟರ್ ಹೆಚ್ ಹೆಚ್ಕಲ್ ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಬರ್ಕೊಂಡಿದ್ದೀನಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಐ ಫಾರ್ಮಾಲ್ ನಿಮಗೆ ಗೊತ್ತಿದೆ ಸೊ ಅದನ್ನು ನೀವು ಬರ್ಕೋಬೇಕು ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಟೂ ಇಂಟು ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಬಿ ಎಚ್ ಈ ಒಂದು ಫಾರ್ಮುಲಾ ನೀವು ಬರ್ಕೋಬೇಕಾಗತ್ತೆ ನೆಕ್ಸ್ಟ್ಗೆ ಅದನ್ನ ಅಪ್ಲಿಕೇಶನ್ ಹಾಕ್ತೀನಿ ಎಲ್ ಅಂದ್ರೇನು ಎಚ್ ಅಂದ್ರೇನು ಬಿ ಇಲ್ಲಿ ಬರ್ಕೊಂಡಿದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ ಆಗ ಫೋರ್ ಇಂಟು ಒನ್ ಪಾಯಿಂಟ್ ಫೈವ್ ಅಂದ್ರೆ ಹದಿನೈದು ನಾಲ್ಕು ಅರವತ್ತು ಅಂದ್ರೆ ಸಿಕ್ಸ್ ಆಗುತ್ತೆ ಪಾಯಿಂಟ್ ಇಟ್ ಇರೋದ್ರಿಂದ ನಾಲ್ಕು ಮೂಲ ಹನ್ನೆರಡು ಮತ್ತೆ ತ್ರೀ ಇಂಟು ಒನ್ ಪಾಯಿಂಟ್ ಫೈವ್ ಬಂದಾಗ ದಟ್ ಬಿಕಮ್ ಫೋರ್ ಪಾಯಿಂಟ್ ಫೈವ್ ಆಯಿತು ಸೊ ಈ ಸ್ಟೆಪ್ ನಂತರ ನಾನು ಏನ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಬರುತ್ತೆ ಟೂ ಇಂದ ಗುಣಿಸಿದ್ರೆ ನಲವತ್ತೈದು ಪಾಯಿಂಟ್ ಸೊನ್ನೆ ಅಥವಾ ನಲವತ್ತೈದು ಬರುತ್ತೆ ಇದಕ್ಕೆ ಉತ್ತರ ಫಾರ್ಟಿ ಫೈವ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಆಯ್ ಈಸ್ ಫಾರ್ಟಿ ಫೈವ್ ಮೀಟರ್ ಸ್ಕ್ವೇರ್ ಆಪ್ಷನ್ಸಲ್ಲಿ ನಿಮಗೆ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಈ ರೀತಿ ಕೊಟ್ಟಿರ್ತಾರೆ ಸೊ ನಾನು ನಿಮಗೆ ಆಪ್ಷನ್ಸ್ ಬೇಕಾಗಿಲ್ಲ ಲೆಕ್ಕವನ್ನು ಮಾಡುವಂಥ ರೀತಿ ಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸೋ ಅಂತ ಪ್ರಯತ್ನವನ್ನು ಮಾಡ್ತಾ ಸೊ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ ಇದು ಕ್ವಶನ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೇನೆ ಫೈನ್ ದ ಏರಿಯಾ ಆಫ್ ದ ಫೋರ್ ವಾಲ್ಸ್ ಆಫ್ ದ ಸೊ ಕ್ವಶನ್ ಈಗ ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ಫೈಂಡ್ ದ ಏರಿಯಾ ಆಫ್ ದ ಫೋರ್ ವಾಲ್ಸ್ ಆಫ್ ದ ರೂಮ್ ಹೂಸ್ ಲೆಂತ್ ಈಸ್ ತ್ರೀ ಪಾಯಿಂಟ್ ಫೈವ್ ಮೀಟರ್ ಈಸ್ ಮೀಟರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ರೂಮ್ ಅಂತ ಕೇಳಿದರೆ ಫೋರ್ ವಾಲ್ಸ್ ಆಫ್ ದ ರೂಮ್ ಅಂದಾಗ ನಾವು ಟಾಪ್ ಮತ್ತೆ ಫ್ಲೋರ್ ಅನ್ನು ಹಾಗಾಗಿ ನಿಮಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿದೆ ಟೂ ಇಂಟು ಹೆಚ್ ಬ್ರಾಕೆಟ್ ಅಲ್ಲಿ ಎಲ್ ಪ್ಲಸ್ ಬಿ ಟೂ ಹೆಚ್ ಇಂಟು ಎಲ್ ಪ್ಲಸ್ ಬಿ ಅಂತ ಹೇಳಿ ಹೆಚ್ ಅಂದರೆ ಮೂರು ಎಲ್ ಅಂದ್ರೆ ಮೂರು ಪ್ಲಸ್ ಐದು ಮೂರು ಕುಡಿದ್ರೆ ಆರು ಬರುತ್ತೆ ಸೊ ನೀವು ಈ ಆರನ್ನು ಎರಡು ಮೂರ್ ಆರು ಈ ಆರಕ್ಕೆ ಕೂಡಿದ್ರೆ ಮೂವತ್ತಾರು ಮೀಟರ್ ಕ್ಯೂಬ್ ಬರುತ್ತೆ ಇದೇನಾಗುತ್ತೆ ಅಂದ್ರೆ ಫೋರ್ ವಾಲ್ಸ್ ಅವರು ಒಂದು ರೂಮಿನ ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಬೇರೆ ಬರುತ್ತೆ ನಿಮ್ಗೆ ಗೊತ್ತಿದೆ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡಿ

ಕಂಡಿಡೀರಿ ಎಲ್ ಅಂದ್ರೆ ಎಷ್ಟಿದೆ ಎಂಟು ಬಿ ಅಂದ್ರೆ ಐದು ಎಂಟು ಐದು ಹದಿಮೂರು ಹದಿಮೂರು ನಾ ಎರಡು ನಾಲ್ಕಲೆ ಎಂಟು ಹದಿಮೂರು ಎಂಟ್ಲೆ ನೂರ ನಾಲ್ಕು ಇದು ಆ ಒಂದು ಲ್ಯಾಟ್ರಲ್ ಸರ್ಫೀಸ್ ಏರಿಯಾ ಆಯ್ತು ಕಾಸ್ಟ್ ಎಷ್ಟಿದೆ ಅಂತ ನೀವು ನೋಡೋದಾದ್ರೆ ಆ ಒಂದು ಕಾಸ್ಟ್ ನಲವತ್ತು ರೂಪಾಯಿ ಇದೆ ಸೊ ನಲವತ್ತು ಎಂಟು ನೂರ ನಾಲ್ಕು ನೀವು ಗುಣಿಸಿದ್ರೆ ನಿಮಗೆ ಉತ್ತರ ಬರುತ್ತೆ ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಟೋಟಲ್ ಕಾಸ್ಟ್ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಹೇಗೆ ಕಂಡುಹಿಡೀಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರಬೇಕು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅದು ಬಹಳ ಇಂಪಾರ್ಟೆಂಟ್ ಇಲ್ಲಾಂದರೆ ನಿಮಗೆ ಆ ಲೆ ಲೆಕ್ಕಗಳು ನೀಟಾಗಿ ಅರ್ಥ ಆಗೋದಿಲ್ಲ ಹಾಗೆ ಮುಂದಿನ ಒಂದು ಲೆಕ್ಕವನ್ನು ನೋಡೋಣ ಇದೇನಪ್ಪ ಇದೆ ಈ ಕ್ವಶನ್ ಅಂತ ಹೇಳಿದ್ರೆ ಎ ರೂಮ್ ಈಸ್ ಫೋರ್ ಪಾಯಿಂಟ್ ಏಯ್ಟ್ ಮೀಟರ್ ಲಾಂಗ್ ಒಂದು ರೂಮ್ ಇದೆ ನಾಲ್ಕು ಪಾಯಿಂಟ್ ಎಂಟು ಮೀಟರ್ ಉದ್ದ ಇದೆ ಮತ್ತೆ ತ್ರೀ ಪಾಯಿಂಟ್ ಏಯ್ಟ್ ಮೀಟ್ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಬ್ರಾಡ್ ಆಗಲ್ಲ ಇದೆ ಮತ್ತು ಟೂ ಮೀಟರ್ ಹೈಟ್ ಇದೆ ಫೈಂಡ್ ದ ಕಾಸ್ಟ್ ಆಫ್ ದ ಲೈಯಿಂಗ್ ಟೈಲ್ಸ್ ಅಂದರೆ ಒಂದು ಟೈಲ್ಸನ್ನು ಹಾಕಲಿಕ್ಕೆ ಬೇಕಾಗಿರುವಂಥ ಕಾಸ್ಟನ್ನು ನಾವು ಕಂಡುಹಿಡಬೇಕು ಆ್ಯಂಡ್ ಇಟ್ಸ್ ಫ್ಲೋರ್ ಅಂದರೆ ಸುತ್ತ ಗೋಡೆಗೆ ಇರುವಂಥ ನಾಲ್ಕು ಗೋಡೆಗಳಿಗೆ ಹಾಕಬೇಕು ಜೊತೆಗೆ ಟೈಲ್ಸಿಗೂ ಕೂಡ ಹಾಕಬೇಕಂತೆ ಅರ್ಥ ಮಾಡ್ಕೊಳ್ಳೋಣ ಅದು ಯಾವ ರೇಟಲ್ಲಿ ನೂರು ಮೀಟರ್ ಪರ್ ಸೆಕೆಂಡಲ್ಲಿ ನಾವು ಹಾಕಬೇಕಾಗತ್ತೆ ನೂರು ಮೀಟರ್ ಪ ನೂರು ಮೀಟರ್ ಸ್ಕ್ವೇರಲ್ಲಿ ಅಂದರೆ ಒಂದು ಮೀಟರ್ ಸ್ಕ್ವೇರ್ಗೆ ನೂರು ರೂಪಾಯಿ ಆಗುತ್ತಂತೆ ಆ ಥರ ಒಂದು ರೇಟಲ್ಲಿ ನಾವೇನು ಮಾಡಬೇಕಾಗುತ್ತೆ ಕೆಳಗಡೆ ಟೈಲ್ಸು ಮತ್ತು ನಾಲ್ಕು ಗೋಡೆಗಳಿಗೂ ಕೂಡ ಟೈಲ್ಸನ್ನು ಹಾಕಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಿದು ಅದಕ್ಕೆ ಫ್ಲೋರಿಂದನ್ನು ಆ್ಯಡ್ ಮಾಡಬೇಕಾಗುತ್ತೆ ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅಂತ ನಿಮ್ಮದೇ ಆದ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು ಬಟ್ ನಾನು ನಿಮಗೊಂದು ಮೆಥಡನ್ನು ತಿಳಿಸ್ಕೊಡ್ತೀನಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಟು ಹೆಚ್ ಇಂಟು ಎಲ್ ಪ್ಲಸ್ ಬಿ ಟೂ ಇಂಟು ಟು ಹೆಚ್ ಅಂದರೆ ಎಲ್ ಪ್ಲಸ್ ಬಿ ಫೋರ್ ಪಾಯಿಂಟ್ ಏಯ್ಟ್ ಪ್ಲಸ್ ತ್ರೀ ಪಾಯಿಂಟ್ ಸಿಕ್ಸ್ ಕೂಡಿದರೆ ಏಯ್ಟ್ ಪಾಯಿಂಟ್ ಫೋರ್ ಆಯಿತು ಟು ಟೂ ಫೋರ್ ಆಯಿತು ಇವೆರಡನ್ನು ಕುಡಿಸಿದರೆ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಆಯಿತು ಇದು ಬಂದು ನಾಲ್ಕು ಗೋಡೆಗಳದ್ದು ಫೋರ್ ವಾಲ್ಸ್ ಅರ್ಥ ಆಯಿತಾ ಸೊ ಇನ್ನು ಉಳಿದಂತೆ ನಿಮಗೆ ಗೊತ್ತಿರಲಿ ಫೋರ್ ವಾಲ್ಸ್ ಆದಮೇಲೆ ಯಾವ್ದು ಬರುತ್ತೆ ಒಂದು ಫ್ಲೋರ್ ಬರುತ್ತೆ ಅಂದರೆ ಭೂಮಿ ನೆಲ ಆ ನೆಲದ್ದನ್ನು ನಾವು ಚೆಕ್ ಮಾಡೋದಾದರೆ ನೆಲಕ್ಕೆ ನೀವು ಏನಂತೀರಿ ಲೆಂತ್ ಇಂಟು ಬ್ರೆಡ್ ಅಂತ ನಾವು ಕರಿತೀವಿ ಲೆರದ್ದು ಏರಿಯಾ ಕಂಡು ಹಿಡಬೇಕಲ್ವ ಅದು ಲೆಂತ್ ಇಂಟು ಬ್ರೆಡ್ತಾಗುತ್ತೆ ಈ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಹಾಗೆ ಇರಲಿ ಲೆಂತ್ ಇಂಟು ಬ್ರೆಡ್ ತಂದರೆ ಫೋರ್ ಪಾಯಿಂಟ್ ಏಯ್ಟ್ ಇಂಟು ತ್ರೀ ಪಾಯಿಂಟ್ ಸಿಕ್ಸ್ ಇದನ್ನು ಗುಡಿಸಿದರೆ ನಿಮಗೆ ಏಯ್ಟೀನ್ ಪಾಯಿಂಟ್ ಟು ಏಯ್ಟ್ ಬರುತ್ತೆ ಸೊ ಏಯ್ಟೀನ್ ಪಾಯಿಂಟ್ ಟು ಏಯ್ಟು ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಆಗಲೇ ಕಂಡು ಹಿಡಿದಿ ಲಾಟ್ರಲ್ ಸರ್ಫೀಸ್ ಏರಿಯಾ ಎರಡನ್ನೂ ಕೂಡಿಸಿದರೆ ನಿಮಗೆ ಫಿಫ್ಟಿ ಪಾಯಿಂಟ್ ಏಯ್ಟ್ ಏಯ್ಟ್ ಬರುತ್ತೆ ನೂರು ರೂಪಾಯಿ ಇರೋದರಿಂದ ನೂರಿಂದ ಅದನ್ನು ಗುಣಸಕ್ಸಿದ್ರೆ ನಿಮಗೆ ಐದು ಸಾವಿರದ ಎಂಬತ್ತ ಎಂಟು ರೂಪಾಯಿ ಆಗುತ್ತೆ ದಿಸ್ ಈಸ್ ದ ಕಾಸ್ಟ್ ಟು ಪುಟ್ ದ ಟೈಲ್ಸ್ ಇನ್ ಫೋರ್ ವಾಲ್ಸ್ ವಿತ್ ಅ ಫ್ಲೋರ್ ಅರ್ಥ ಆಯ್ತಲ್ವಾ ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸಬೇಕು ಸೊ ನೀವು ಇದನ್ನು ಸ್ಕ್ರೀನನ್ನು ಪಾಸ್ ಮಾಡಿ ಇದನ್ನ ಹಾಗೆ ಸ್ಕ್ರೀನ್ಶಾಟ್ ಮಾಡಿ ನೀವು ಅಭ್ಯಾಸವನ್ನು ಮಾಡಿಕೊಳ್ಳಿಕ್ಕೆ ಈಸಿ ಆಗತ್ತೆ ಸೊ ಮುಂದಿನ ಲೆಕ್ಕಕ್ಕೆ ಹೋಗ್ತೇನೆ ಇದನ್ನು ಇನ್ನೊಂದು ಮೆಥಡಲ್ಲಿ ಕೂಡ ಮಾಡ್ಬೋದು ಹೇಗೆ ಹೇಳಿ ನೋಡೋಣ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಇದೆಯಲ್ಲ ಅದನ್ನು ಹಾಕಿ ಮೈನಸ್ ಲೆಂತ್ ಇಂಟು ಬ್ರೆಡ್ತ್ ಮಾಡಿದರೂ ಕೂಡ ಬರುತ್ತೆ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ ಫ್ಲೋರ್ ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತು ಹಾಕಿದರೆ ಕೂಡ ನಿಮಗೆ ಬರುತ್ತೆ ಸೊ ಎರಡು ವಿಧಾನದಲ್ಲಿ ನೀವು ಮಾಡ್ಬೋದು ನಾನು ಈಗ ತೋರಿಸಿರೋದು ಈ ವಿಧಾನದಲ್ಲಿ ನೆಕ್ಸ್ಟು ಮುಂದಿನ ಪ್ರಶ್ನೆ ಎ ಕ್ಲೋಸ್ಡ್ ಬಾಕ್ಸ್ ಈಸ್ ಲಾಂಗ್ ಒಂದು ಕ್ಲೋಸ್ಡ್ ಬಾಕ್ಸ್ ಇದೆ ಅದು ನಲವತ್ತು ಸೆಂಟಿಮೀಟರ್ ಲಾಂಗ್ ಇದೆ ಐವತ್ತು ಸೆಂಟಿಮೀಟರ್ ವೈಡ್ ಇದೆ ಅರವತ್ತು ಸೆಂಟಿಮೀಟರ್ ಆಳ ಇದೆ ಅಂದರೆ ಹೈಟ್ ಅದು ಫೈಂಡ್ ದ ಏರಿಯಾ ಆಫ್ ದ ಫಾಯಿಲ್ ನೀಡೆಡ್ ಟು ವೇರಿಂಗ್ ಇಚ್ ಅಂದರೆ ಒಂದು ಬಾಕ್ಸ್ ಇದೆ ನೀವು ಇದನ್ನು ನೋಡ್ಬೋದು ಚಿತ್ರನ ನಿಮಗೆ ಬಾಕ್ಸಿಂದ ತೋರಿಸ್ತಾ ಇದ್ದೀನಿ ಈ ಚಿತ್ರ ಬಾಕ್ಸಿಗೆ ನಾವು ಏನು ಅಂದರೆ ಒಂದು ಕವರನ್ನು ಮಾಡಬೇಕು ಇಲ್ಲಿ ಮೇಲೆ ಕೆಳಗೆ ಸುತ್ತ ಅಂದರೆ ನಾಲ್ಕು ಆಯಿತು ಮತ್ತೆ ಆ ಕಡೆ ಈ ಕಡೆ ಎರಡು ಫೋರ್ ಪ್ಲಸ್ ಟು ಅಂದರೆ ನಾಲ್ಕು ಮತ್ತು ಎರಡು ಟೋಟಲ್ ಸರ್ಫೇಸ್ ಏರಿಯಾವನ್ನು ನಾವಿಲ್ಲಿ ಕಂಡುಹಿಡೀಬೇಕಾಗತ್ತೆ ಅದು ಗೊತ್ತಿರಲಿ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಇದೆ ಟೂ ಇಂಟು ಎಲ್ ಎಚ್ ಪ್ಲಸ್ ಎಲ್ ಬಿ ಪ್ಲಸ್ ಬಿ ಹೆಚ್ ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡಿ ನಿಮಗೆ ಕೊನೆಯಲ್ಲಿ ಸಿಗುವಂಥ ಉತ್ತರ ಹದಿನಾಲ್ಕು ಸಾವಿರದ ಎಂಟುನೂರು ಸೆಂಟಿಮೀಟರ್ ಆಗುತ್ತೆ ದಿಸ್ ಈಸ್ ವಾಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಬಾಕ್ಸ್ ಇದನ್ನು ಕೊಟ್ಟಿರ್ತಾರೆ ಇಲ್ಲಿ ಡೀಪ್ ಅಂತ ಏನಿದೆಯಲ್ಲ ಅದನ್ನು ನಾವು ಹೈಟ್ ಅಂತ ತಗೋಬೇಕು ಸಿಕ್ಸ್ಟಿ ಮೀಟ್ ಸೆಂಟಿಮೀಟರ್ ಆಗುತ್ತೆ ಸೊ ಕ್ಲಿಯರ್ ಆಯಿತಾ ಮುಂದಿನ ಲೆಕ್ಕವನ್ನು ನೋಡೋಣ

ಸಿಕ್ಸ್ಟಿ ಫೋರ್ ಅಂದರೆ ನಿಮಗೆ ಗೊತ್ತು ಏನು ಏಯ್ಟ್ ಏಯ್ಟ್ ಜ ಸಿಕ್ಸ್ಟಿ ಫೋರ್ ದಟ್ ಈಸ್ ಏಯ್ಟ್ ಇಂಟು ಏಯ್ಟ್ ಏಯ್ಟ್ ಸ್ಕ್ವಯರ್ ಏಯ್ಟ್ ಸ್ಕ್ವಯರ್ಗೂ ರೂಟ್ಗೂ ಕ್ಯಾನ್ಸಲ್ ಆದರೆ ನಿಮ್ಗೆ ಆನ್ಸರು ಏಯ್ಟ್ ಬರುತ್ತೆ ದಿಸ್ ಈಸ್ ವಾಟ್ ಲೆಂತ್ ಆಫ್ ದ ಗಿವನ್ ಕ್ಯೂಬ್ ಕ್ಯೂಬಿನ ಒಂದು ಲೆಂತ್ ಎಷ್ಟಿರುತ್ತೆ ಎಂಟು ಆಗುತ್ತೆ ಕ್ಲಿಯರ್ ಆಯಿತಾ ನಿಮಗೆ ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೀನಿ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಕ್ಯಾಲ್ಕುಲೇಟ್ ದ ಸೈಡ್ ಆಫ್ ದ ಕ್ಯೂಬ್ ಅಂತ ಕೇಳಿದ್ದಾರೆ ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬು ಫಾರ್ಮುಲಾ ಗೊತ್ತಿದೆ ಫೋರ್ ಎಲ್ ಸ್ಕ್ವಯರ್ ಫೋರ್ ಎಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಫೋರ್ ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಬೈ ಫೋರ್ ಅದನ್ನು ನೀವು ಫೋರಿಂದ ಕ್ಯಾನ್ಸಲ್ ಮಾಡಿದರೆ ಸಿಕ್ಸ್ಟೀನ್ ಆಗುತ್ತೆ ಎಗೈನ್ ಸಿಕ್ಸ್ಟೀನ್ ಅಂದರೆ ನಿಮಗೆ ಗೊತ್ತು ಫೋರ್ ಫೋರ್ ದ ಸಿಕ್ಸ್ಟೀನ್ ಅಂದರೆ ಫೋರ್ ಸ್ಕ್ವೇರ್ ಆಗುತ್ತೆ ಸ್ಕ್ವಯರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ ಸೊ ನಿಮಗೆ ಫೋರ್ ಅಷ್ಟೇ ಆನ್ಸರು ಉಳ್ಕೊಳ್ಳುತ್ತೆ ಸೊ ಅರ್ಥ ಆಯಿತಲ್ಲ ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿರಬೇಕು ಮುಂದಿನ ಲೆಕ್ಕವನ್ನು ನೋಡೋಣ ಫೈಂಡ್ ದ ಕಾಸ್ಟ್ ಆಫ್ ದ ವೈಟ್ ವಾಷಿಂಗ್ ದ ಫೋರ್ ವಾಲ್ಸ್ ಆಫ್ ದ ಕ್ಯೂಬ್ ಕ್ಯೂಬಿಕಲ್ ರೂಮ್ ಒಂದು ಕ್ಯೂಬಿಕಲ್ ರೂಮನ್ನು ವೈಟ್ ವಾಶ್ ಮಾಡಬೇಕಂತೆ ಆ ಒಂದು ರೂಮಿನ ಫೋರ್ ವಾಲ್ಸ್ ನಾಲ್ಕು ಗೋಡೆಗಳಿಗೆ ಮಾಡಬೇಕು ಸೈಡ್ ಬಂದು ಫೋರ್ ಮೀಟರ್ ಅಟ್ ದ ರೇಟ್ ಆಫ್ ಟು ಟ್ವೆಂಟಿ ರುಪೀಸ್ ಪರ್ ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿಯಂತೆ ರೇಟು ಸೊ ನೀವು ಇದನ್ನು ಆನ್ಸರನ್ನು ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಪ್ರಶ್ನೆ ಸಂಖ್ಯೆ ಎಂಟು ಕ್ಯೂಬಿಕಲ್ ಅಂತ ಇದೆ ನಿಮಗೆ ಫಾರ್ಮುಲಾ ಹೇಳೋಣ ನಾನು ನಿಮಗೆ ಏನಂತ ಕ್ಯೂಬಿಕಲ್ ಬಾಕ್ಸಿನ ಫೋರ್ ವಾಲ್ಸ್ ಅಂತ ಅಂದರೆ ಫೋರ್ ಎಲ್ ಸ್ಕ್ವಯರ್ ಫಾರ್ಮುಲಾ ಹಾಕಿ ಕ್ಯೂಬ್ ಇರೋದ್ರಿಂದ ಎಲ್ ಅಂದರೆ ಏನು ಕೊಟ್ಟಿದ್ದಾರೆ ಅವರು ಫೋರ್ ಕೊಟ್ಟಿದ್ದಾರೆ ಆ ಫೋರನ್ನು ಇದಕ್ಕೆ ಅಪ್ಲೈ ಮಾಡಿ ಫೋರ್ ಫೋರ್ ಝ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಫೋರ್ ಝಾ ಮಲ್ಟಿಪ್ಲೈ ಮಾಡಿ ಅದು ಬರುತ್ತೆ ಇಂಟು ಟ್ವೆಂಟಿ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ ಸೊ ನೀವು ಆನ್ಸರನ್ನು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಆಗ ನೀವು ಕೂಡ ನನ್ನ ಜೊತೆ ವರ್ಕನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಉತ್ತರವನ್ನು ಅಥವಾ ನಾನು ಕಮೆಂಟಲ್ಲಿ ಹೈಲೈಟ್ ಮಾಡಿಟ್ಟಿರ್ತೀನಿ ಆ ಉತ್ತರ ಎಷ್ಟು ಅಂತ ಹೇಳಿಬಿಟ್ಟು ಸೊ ನಿಮ್ಮ ಪ್ರಯತ್ನ ಇರಲಿ ಯಾಕೆ ಅಂದರೆ ನೀವು ಕೂಡ ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನೋದು ನನ್ನ ಸದುದ್ದೇಶ ಇದು ಮ್ಯಾಥ್ಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಫ್ರೀ ವಿಡಿಯೋ ಕ್ಲಾಸಸ್ಗಳು ನಡೀತಾ ಇದೆ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕ್ಲಾಸ್ಗಳು ನಿಮಗೆ ಸಿಕ್ಕಿಲ್ಲ ಅಂದರೆ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೇ ಲಿಸ್ಟನ್ನೇ ಹಾಕಿರ್ತೀನಿ ನೀವು ಆ ಎಲ್ಲ ವೀಡಿಯೋಗಳನ್ನು ನೋಡಿ ಪರೀಕ್ಷೆಗೆ ಉತ್ತಮವಾಗಿ ತಯಾರಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ ಧನ್ಯವಾದಗಳು